Jai Hind, welcome to Tejas Easy English. Dear friends, in this video we are going to learn 30 daily use English sentences Kannada through English. So first sentence iriti ide nanage vapas kare madu, nanage punaha kare madu, nanage vapas call madu anta heltivala English alli hige helbeku. Call me back, call me back. Eshtu sadhyavo ashtu bega, eshtu sadhyano ashtu bega anadakke as soon as possible, as soon as possible. ಅವನು ದಯಾಳು, ಅವನಿಗೆ ತುಂಬ ಕರುಣೆ ಜಾಸ್ತಿ ಅಂತ ಹೇಳ್ತೀವಲ್ಲ, ಹೀ ಈಸ್ ಕೈಂಡ್, ಹೀ ಈಸ್ ಕೈಂಡ್. ಈ ಶರ್ಟ್ ನಿನಗೆ ಒಪ್ಪತ್ತೆ, ಈ ಶರ್ಟ್ ನಿನಗೆ ಸೂಟ್ ಆಗುತ್ತೆ, ಈ ಶರ್ಟಲ್ಲಿ ನೀನು ಚೆನ್ನಾಗಿ ಕಾಣ್ತೀಯ ಅಂತ ಹೇಳಬೇಕಿದ್ರೆ ದಿ ಶರ್ಟ್ ಸೂಟ್ಸ್ ಯು, ದಿ ಶರ್ಟ್ ಸೂಟ್ಸ್ ಯು. ಅವನು ಚೆನ್ನಾಗಿ ಕಾಣುತ್ತಿದ್ದಾನೆ, ಹಿ ಲುಕ್ಸ್ ಗುಡ್, ಹಿ ಲುಕ್ಸ್ ಗುಡ್. ಇದು ನಿನ್ನ ಭ್ರಮೆ, ಇದು ನಿನ್ನ ಭ್ರಮೆ ಅಷ್ಟೇ ಅನ್ಬೇಕಾದ್ರೆ ಇಟ್ ಈಸ್ ಯುವರ್ ಇಲ್ಯೂಷನ್, ಇಟ್ ಈಸ್ ಯುವರ್ ಇಲ್ಯೂಷನ್. ಅವನು ಇದನ್ನು ಚತುರತೆಯಿಂದ ಮಾಡ್ದ, ಅವನು ಇದನ್ನು ಟ್ಯಾಕ್ಟ್ಫುಲ್ಲಿಂದ ಮಾಡ್ದ ಅಂತೀವಲ್ಲ, ಹಿ ಡಿಡ್ ಇಟ್ ಟ್ಯಾಕ್ಟ್ಫುಲ್ಲಿ, ಹಿ ಡಿಡ್ ಇಟ್. ಅವನನ್ನು ಮಾಡ್ದ ಟ್ಯಾಕ್ಟ್ಫುಲ್ಲಿ, ತುಂಬ ಚತುರತೆಯಿಂದ. ನನ್ನ ನಂತರ ಪುನರಾವರ್ತಿಸು, ನಾನು ಹೇಳಿದ ಮೇಲೆ ಹೇಳು ಅನ್ನೋದಕ್ಕೆ ರಿಪೀಟ್ ಆಫ್ಟರ್ ಮೀ, ರಿಪೀಟ್ ಆಫ್ಟರ್ ಮೀ. ಸ್ವಲ್ಪ ತಾಳ್ಮೆ ಹೊಂದು, ಸ್ವಲ್ಪ ತಾಳ್ಮೆ ತಗೋ ಅಂತೀವಲ್ಲ, ಹ್ಯಾವ್ ಸಮ್ ಪೇಷನ್ಸ್, ಹ್ಯಾವ್ ಸಮ್ ಪೇಷನ್ಸ್. ನನ್ನ ಕೈಗಳು ಒದ್ದೆಯಾಗಿವೆ, ನನ್ನ ಕೈಗಳು ಒದ್ದೆಯಾಗಿದ್ದಾವೆ, ಮೈ ಹ್ಯಾಂಡ್ಸ್ ಆರ್ ವೆಟ್, ಮೈ ಹ್ಯಾಂಡ್ಸ್ ಆರ್ ವೆಟ್. ನಾನು ನಿನ್ನ ಮೇಲೆ ಸಿಟ್ಟಾಗಿದ್ದೇನೆ, ನನಗೆ ನಿನ್ನ ಮೇಲೆ ಸಿಟ್ಟಿದೆ ಅನ್ನೋದಕ್ಕೆ ಐ ಆಮ್ ಆ್ಯಂಗ್ರಿ ಆನ್ ಯು, ಐ ಆಮ್ ಆ್ಯಂಗ್ರಿ ಆನ್ ಯು. ನೋಡು ನನಗೇನು ಸಿಕ್ತು, ನೋಡು ನನಗೇನು ಸಿಕ್ತು ಅನ್ಬೇಕಿದ್ರೆ ಲುಕ್ ವಾಟ್ ಐ ಫೌಂಡ್, ಲುಕ್ ವಾಟ್ ಐ ಫೌಂಡ್. ನಿನಗೆ ಈಗ ಹೇಗೆ ಅನ್ನಿಸ್ತಿದೆ, ಇವಾಗ ಹೆಂಗೆ ಫೀಲ್ ಆಗ್ತಿದೆ ಅನ್ಬೇಕಿದ್ರೆ ಹೌ ಡು ಯು ಫೀಲ್ ನೌ, ಹೌ ಡು ಯು ಫೀಲ್ ನೌ. ನಾವು ತುಂಬ ಮಜಾ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ, ವಿ ಹ್ಯಾಡ್ ಅ ಲಾಟ್ ಆಫ್ ಫನ್, ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ನೀನು ಏಕೆ ಚಿಂತಿಸ್ತಿದ್ಯಾ, ನೀನು ಯಾಕೆ ಚಿಂತೆ ಮಾಡ್ತಿದ್ಯಾ ಅನ್ನೋದಕ್ಕೆ ವೈ ಆರ್ ಯು ವರ್ರೀಡ್, ವೈ ಆರ್ ಯು ವರ್ರೀಡ್. ನನ್ನ ದೃಷ್ಟಿಯಿಂದ ಹೊರಟೋಗು, ನನ್ನ ಎದುರುಗಡೆ ಇರಬೇಡ, ನನ್ನ ದೃಷ್ಟಿಯಿಂದ ಹೊರಟೋಗು ಅನ್ನೋದಕ್ಕೆ ಗೆಟ್ ಔಟ್ ಆಫ್ ಮೈ ಸೈಟ್, ಗೆಟ್ ಔಟ್ ಆಫ್ ಮೈ ಸೈಟ್. ನಾನು ಅವನನ್ನು ಊಟಕ್ಕೆ ಇನ್ವೈಟ್ ಮಾಡಿದೆ, ಅಥವಾ ಅವನು ನಾನು ಅವನನ್ನು ಊಟಕ್ಕೆ ಕರೆದೆ ಅನ್ನೋದಕ್ಕೆ ಐ ಇನ್ವೈಟೆಡ್ ಹಿಮ್ ಟು ಡಿನ್ನರ್, ಐ ಇನ್ವೈಟೆಡ್ ಹಿಮ್ ಟು ಡಿನ್ನರ್. ನಿನ್ನ ಆಹಾರವನ್ನು ಚೆನ್ನಾಗಿ ಅಗಿ, ಚೆನ್ನಾಗಿ ಅಗೆದು ಊಟ ಮಾಡು ಅನ್ನೋದಕ್ಕೆ ಚೂ ಯುವರ್ ಫುಡ್ ವೆಲ್, ಚೂ ಯುವರ್ ಫುಡ್ ವೆಲ್. ಹಾಲು ಒಡೆದು ಹೋಗಿದೆ, ಹಾಲು ಸ್ಪ್ಲಿಟ್ ಆಗಿದೆ ಅನ್ನೋದಕ್ಕೆ ದ ಮಿಲ್ಕ್ ಹ್ಯಾಸ್ ಕರ್ಡಲ್ಡ್, ದ ಮಿಲ್ಕ್ ಹ್ಯಾಸ್ ಕರ್ಡಲ್ಡ್. ನಾನು ನನ್ನ ಇಷ್ಟದ ಊಟ ಮಾಡಿದೆ, ನನಗೆ ಇಷ್ಟ ಆಗಿರೋ ಫೇವ್ರೇಟ್ ಫುಡ್ಡನ್ನು ಊಟ ಮಾಡಿದೆ ಅನ್ನೋದಕ್ಕೆ ಐ ಏಟ್ ಮೈ ಫೇವ್ರೇಟ್ ಫುಡ್, ಐ ಏಟ್ ಮೈ ಫೇವ್ರೇಟ್ ಫುಡ್. ಅವಳಿಗೆ ಏನು ಬೇಕು ಅಂತ ನನಗೆ ಗೊತ್ತು, ಐ ನೋ ವಾಟ್ ಶಿ ವಾಂಟ್ಸ್, ಐ ನೋ ನನಗೆ ಗೊತ್ತು ವಾಟ್ ಶಿ ವಾಂಟ್ಸ್, ಅವಳಿಗೆ ಏನು ಬೇಕು ಅಂತ. ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ನನಗೆ ಗೊತ್ತು, ಐ ನೋ ವೇರ್ ಯು ಆರ್ ಗೋಯಿಂಗ್, ಐ ನೋ ವೇರ್ ಯು ಆರ್ ಗೋಯಿಂಗ್. ಇದು ಏಕೆ ಆಗ್ತಿದೆ ಅಂತಲೂ ನಂಗೆ ಗೊತ್ತು ಅಂತ ಹೇಳ್ತೀವಲ್ಲ, ಐ ನೋ ವೈ ಇಟ್ಸ್ ಹ್ಯಾಪನಿಂಗ್, ಐ ನೋ ವೈ ಇಟ್ಸ್ ಹ್ಯಾಪನಿಂಗ್. ಅವಳು ಪುನಃ ನನಗೆ ಏಕೆ ಕಾಲ್ ಮಾಡಿಲ್ಲ ಅಂತ ನನಗೆ ಗೊತ್ತು, ಅವಳು ನನಗೆ ಯಾಕೆ ಬ್ಯಾಕ್ ಕಾಲ್ ಮಾಡಿಲ್ಲ ಅಂತ ಗೊತ್ತು, ಐ ನೋ ವೈ ಶಿ ಡಿಡಂಟ್ ಕಾಲ್ ಮಿ ಬ್ಯಾಕ್, ಐ ನೋ ವೈ ಶಿ ಡಿಡಂಟ್ ಕಾಲ್ ಮಿ ಬ್ಯಾಕ್. ಅವನು ಇದನ್ನು ಏಕೆ ಮಾಡ್ದ ಅಂತ ನನಗೆ ಗೊತ್ತು, ಐ ನೋ ವೈ ಹಿ ಡಿಡ್ ಇಟ್, ಐ ನೋ ವೈ ಹಿ ಡಿಡ್ ಇಟ್. ನಾನು ಅವನ ಹೆಸರು ಮರೆತೆ, ಅವನ ಹೆಸರು ಮರೆತುಬಿಟ್ಟೆ ನಾನು ಅಂತೀವಲ್ಲ, ಐ ಫಾರ್ಗಾಟ್ ಹಿಸ್ ನೇಮ್, ಫಾರ್ಗಾಟ್ ಅಂದರೆ ಪಾಸ್ಟ್ ಟೆನ್ಸ್ ಇದು, ಮರೆತುಬಿಟ್ಟೆ, ಐ ಫಾರ್ಗಾಟ್ ಹಿಸ್ ನೇಮ್. ನಿನಗೆ ಅವನ ಹೆಸರು ನೆನಪಿದೆಯಾ, ನಿಂಗೆ ಅವನ ಹೆಸರು ನೆನಪಿದೆಯಾ ಕೇಳಬೇಕಿದ್ರೆ ಡು ಯು ರಿಮೆಂಬರ್ ಹಿಸ್ ನೇಮ್, ಡು ಯು ರಿಮೆಂಬರ್ ಹಿಸ್ ನೇಮ್. ನಿನಗೆ ಅವನ ಮುಖ ನೆನಪಿದೆಯಾ, ಅವನ ಫೇಸ್ ನೆನಪಾಗುತ್ತಾ ನಿನಗೆ ಕೇಳ್ತೀವಲ್ಲ, ಡು ಯು ರಿಮೆಂಬರ್ ಹಿಸ್ ಫೇಸ್, ಡು ಯು ರಿಮೆಂಬರ್ ಹಿಸ್ ಫೇಸ್. ನಾಳೆ ನೀನು ಎಲ್ಲಿಗೆ ಹೋಗ್ತಿದೆಯಾ, ವೇರ್ ಆರ್ ಯು ಗೋಯಿಂಗ್ ಟುಮಾರೋ, ವೇರ್ ಆರ್ ಯು ಗೋಯಿಂಗ್ ಟುಮಾರೋ. ನಾಳೆ ನಾನು ಸಾಗರ ಹೋಗ್ತಾ ಇದ್ದೀನಿ, ಸಾಗರದಲ್ಲಿ ಮಾರಿಕಂಬಾ ಜಾತ್ರೆ ಆಗ್ತಿದೆ, ಸೊ ನಾಳೆ ನಾನು ಸಾಗರ ಹೋಗ್ತಿದ್ದೀನಿ ಅನ್ನೋ ಅರ್ಥದ ವಾಕ್ಯ. ಟುಮಾರೋ ಐ ಆಮ್ ಗೋಯಿಂಗ್ ಟು ಸಾಗರ, ಟುಮಾರೋ ಐ ಆಮ್ ಗೋಯಿಂಗ್ ಟು ಸಾಗರ. ನನಗೆ ನೀವು ಗೊತ್ತು, ನನಗೆ ನೀವು ಗೊತ್ತು ಅಂತೇಳಿ ತುಂಬ ಸರಿ ನಾವು ಈ ರೀತಿಯ ವಾಕ್ಯವನ್ನು ಬಳಸ್ತೀವಿ. ಇದು ಕೊನೆಯ ವಾಕ್ಯ, ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಪಿನ್ ಮಾಡಿದ್ದೀವಿ. ಆ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್
ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.